ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ಕೆಲವೊಬ್ಬರಿಗೆ ಗೋರಿಗೆ ಹೋಗೋ ವಯಸ್ಸು ಬಂದರೂ ಬುದ್ಧಿ ಮಾತ್ರ ಭೇಟಿ ಆಗೋದೇ ಇಲ್ಲ ಎಂದಿನ ಅಪಸವ್ಯಗಳನ್ನು ಮುಂದುವರ್ಸ್ಕೊಂಡು ಹೋಗ್ತಾನೆ ಇರ್ತಾರೆ ನಾನು ಇವತ್ತು ಮಾತಾಡ್ತಾ ಇರೋದು ಮಹಾರಾಷ್ಟ್ರದ ಎನ್ ಸಿ ಪಿಯ ನಾಯಕ ಶರದ್ ಪವಾರ್ ಅವ್ರ ಬಗ್ಗೆ ಅವರಿಗೆ ಗಂಟ್ಲು ಕ್ಯಾನ್ಸರು ಬಾಯಿ ಕತ್ತರಿಸಿದ್ದಾರೆ ಅವ್ರು ಮಾತಾಡಿದ್ದು ಅವ್ರಿಗೆ ಅರ್ಥ ಆಗೋದಿಲ್ಲ ಆದರೂ ಯದ್ವಾತದ್ವಾ ಮಾತಾಡೋದನ್ನು ಮಾತ್ರ ಇವರು ನಿಲ್ಲಿಸೋದಿಲ್ಲ ವಾಚಾಮ ಗೋಚರವಾಗಿ ಮುಸಲ್ಮಾನ ತುಷ್ಟೀಕರಣ ಮಾತು ಮಾಡುವುದನ್ನು ಮಾತ್ರ ಇವರು ನಿಲ್ಲಿಸೋದಿಲ್ಲ ಇಷ್ಟೆಲ್ಲಾದರೂ ಮುಸಲ್ಮಾನರು ಇವ್ರಿಗೆ ಓಟ್ ಹಾಕ್ತಾರಂತ ಏನು ಗ್ಯಾರಂಟಿ ಇಲ್ಲ ಆದರೂ ಇವರು ಪ್ರಯತ್ನವನ್ನು ಮಾಡ್ತಾನೆ ಇರ್ತಾರೆ ಈಗ ಅವರು ಬೃಹನ್ ಮುಂಬೈ ನಗರ ಪಾಲಿಕಾ ಚುನಾವಣೆಯನ್ನ ಹತ್ರ ಬಂದಿದೆ ಅನ್ನುವಂಥ ಕಾರಣಕ್ಕೋಸ್ಕರ ಮುಸಲ್ಮಾನರ ಓಲೈಕೆಯನ್ನು ಮತ್ತೆ ಶುರು ಮಾಡಿದ್ದಾರೆ ಈ ಬಾರಿ ಅವರ ಹೇಳಿಕೆ ಏನು ಈ ಬಾರಿ ಅವ್ರು ಹೇಳ್ತಾರೆ ಈ ದೇಶದ ಕಲೆ ಸಂಸ್ಕೃತಿ ಮತ್ತು ಬರವಣಿಗೆ ಸಾಹಿತ್ಯ ಕವಿತೆ ಇದೆಲ್ಲದರಲ್ಲಿಯೂ ಮುಸಲ್ಮಾನರ ಅತಿ ದೊಡ್ಡದಾದಂಥ ಕೊಡುಗೆ ಇದೆ ಮಹತ್ತರ ಕೊಡುಗೆ ಇದೆ ಉಳಿದೆಲ್ಲರಿಗಿಂತ ಹೆಚ್ಚಿನ ಕೊಡುಗೆ ಅವ್ರದ್ದೇ ಇರೋದು ಆದರೆ ಅಲ್ಪಸಂಖ್ಯಾತರಾಗಿರುವುದರಿಂದ ಅವರನ್ನು ನಾವು ಬದಿಗಿಟ್ಟಿದ್ದೇವೆ ಇಷ್ಟಕ್ಕೆ ಮುಗಿಯೋದಿಲ್ಲ ಇವತ್ತು ಹಿಂದಿ ಚಿತ್ರಂಗ ಈ ಮಟ್ಟಿಗೆ ವಿಶ್ವಮಾನ್ಯ ಅಗ್ರಗಣ್ಯ ಆಗಲಿಕ್ಕೆ ಕಾರಣೀಭೂತರಾದವರೇ ಮುಸಲ್ಮಾನರು ಅವರಿಂದಾಗಿ ಇವತ್ತು ಇಂಥದ್ದೊಂದು ಅದು ತಲುಪಿದೆ ಆದರೆ ಅವರು ಅಲ್ಪಸಂಖ್ಯಾತರು ಅನ್ನುವಂಥ ಕಾರಣಕ್ಕೋಸ್ಕರ ಅವರಿಗೆ ಸಿಗಬೇಕಾದ ಮನ್ನಣೆ ಸಿಕ್ಕಿಲ್ಲ ಹಾಗಂತ ಶರದ್ ಪವಾರ್ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಯಾವ ಭಾರತ ದೇಶದಲ್ಲಿ ಇವತ್ತು ಬಾಲಿವುಡ್ನಲ್ಲಿ ಬರುವಂಥ ಎಲ್ಲ ಸಿನ್ಮಾಗಳನ್ನು ಇನ್ನಿಲ್ಲದ ಹಾಗೆ ಹೆಡ್ಮೂರಿಗೆ ಕಟ್ಟಿ ಬಿಸಾಕ್ತಾ ಇದ್ದಾರೋ ಹೇಗೆ ಬೈಕಾಟ್ ಮಾಡ್ತಾ ಇದ್ದಾರೋ ಹೇಗೆ ಹಿಂದೂಗಳು ಇವತ್ತು ಜಾಗೃತರಾಗಿ ಇವತ್ತು ಇವರು ಮಾಡ್ತಾ ಇರುವಂಥ ಷಡ್ಯಂತ್ರಗಳನ್ನು ಬಯಲುಗೆಳೀತಾ ಇದ್ದಾರೋ ಅಂಥ ಸಂದರ್ಭದಲ್ಲಿ ಶರದ್ ಪವಾರ್ ಈ ಮಾತನ್ನು ಹೇಳಿದ್ದಾರೆ ಯಾವ ಕಾರಣಕ್ಕಾಗಿ ಅವ್ರಿಗೆ ಹಂಗೆ ಅನ್ನಿಸ್ತು ಅಂತ ನನಗೆ ಅರ್ಥನೇ ಆಗೋದಿಲ್ಲ ಇವತ್ತು ಹಿಂದೂಗಳು ಉದಾರಿ ಆಗಿರುವುದರಿಂದ ಇವತ್ತು ಶಾರುಖ್ ಖಾನ್ ಸಲ್ಮಾನ್ ಖಾನ್ ಮತ್ತು ಅಮೀರ್ ಖಾನ್ ಅವರು ಬಾಲಿವುಡ್ನಲ್ಲಿ ಇರ್ಲಿಕ್ಕೆ ಸಾಧ್ಯ ಆಯಿತು ಒಂದು ಕಾಲಕ್ಕೆ ಯೂಸುಫ್ ಖಾನ್ ಎನ್ನುವಂಥ ಇದ್ದ ಹೆಸರಿಂತಹ ವ್ಯಕ್ತಿ ಹಿಂದೂಗಳ ಹೆಸರಿಟ್ಕೊಂಡ್ರೆ ನಾನು ಬಚಾವ್ ಆಗ್ತೀನಿ ಅಂತ ದಿಲೀಪ್ ಕುಮಾರ್ ಅಂತ ಹೆಸರಿಟ್ಕೊಂಡ್ರು ಅವ್ರ ಹೆಸರು ಯೂಸುಫ್ ಹಿಂದೂಗಳ ಹೆಸರು ಇಟ್ಕೊಂಡು ಬಚಾವ್ ಆಗ್ಬೇಕಾದ್ರು ಇವತ್ತು ಬಿಟ್ಟರೆ ಅಂದರೆ ಮುಸಲ್ಮಾನರ ಹೆಸರನ್ನು ಹೇಳಿ ಬದುಕುವಂಥ ಪರಿಸ್ಥಿತಿ ಬಂದಿದೆ ಇದಕ್ಕೆ ಸಹ ಶರದ್ ಪವಾರ್ ಅಂಥವ್ರ ಕೊಡುಗೆ ಭಾಳ ದೊಡ್ಡದಾಗಿರುತ್ತೆ ಎರಡು ಸಾವಿರದ ಹನ್ನೆರಡರಲ್ಲಿ ಗೃ ಬೃಹನ್ ಮುಂಬೈ ನಗರ ಪಾಲಿಕೆ ಚುನಾವಣೆ ಆಯಿತು ಆ ಸಂದರ್ಭದಲ್ಲಿ ಈ ಶರದ್ ಪವಾರ್ ಅವರಿಗೆ ಈ ಮುಸಲ್ಮಾನರು ಓಲೈಕೆ ಮಾಡಿದ್ಮೇಲೆ ಬಂದಿರುವಂಥ ಸೀಟ್ ಎಷ್ಟು ಅಂತ ಹೇಳಿಬಿಡ್ತೀನಿ ಎರಡು ಸಾವಿರದ ಹನ್ನೆರಡರಲ್ಲಿ ಕೇವಲ ಹನ್ನೆರಡು ಸೀಟು ಎನ್ ಸಿ ಪಿಗೆ ಬಂತು ಅದಾದಮೇಲೆ ಎರಡು ಸಾವಿರದ ಹದಿನೇಳರಲ್ಲಿ ಬೃಹನ್ ಮುಂಬೈ ನಗರಪಾಲಿಕಾ ಚುನಾವಣೆ ಆಯಿತು ಆ ಸಂದರ್ಭದಲ್ಲಿ ಇವರು ಬಂದಿರುವಂಥ ಎಷ್ಟು ಕೇವಲ ಮತ್ತು ಕೇವಲ ಒಂಬತ್ತು ಸೀಟುಗಳು ಇಷ್ಟಾಗಿಯೂ ಕೂಡ ಇವರು ಮುಸಲ್ಮಾನರ ತುಷ್ಟೀಕರಣವನ್ನು ಬಿಡುವುದಿಲ್ಲ ಯಾಕೆಂದರೆ ಮಹಾರಾಷ್ಟ್ರದಲ್ಲಿ ಅದರಲ್ಲಿ ವಿಶೇಷವಾಗಿ ಹಿಂದೂಗಳ ಓಟ್ಗಳನ್ನು ತಾನು ತೆಗೆದುಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ ಅಂತ ಚೆನ್ನಾಗಿ ಗೊತ್ತಿದೆ ಅವರಿಗೆ ಹೀಗಾಗಿ ಅವರು ಹೀಗಾದರೂ ಮಾಡಿ ಈ ಬಾರಿ ಆದರೂ ನಾನು ಏನಾದರೂ ಲಾಭ ಲಾಭಗಿಟ್ಟಿಸಬಹುದಾದಂಥ ಈ ರೀತಿ ಸಲ್ಮಾನ್ ಖಾನ್ ಅಮೀರ್ ಖಾನ್ ಶಾರುಖ್ ಖಾನ್ ಅವರನ್ನು ಹೊಗಳುವಂಥದ್ದು ಬಾಲಿವುಡ್ ಮುಸಲ್ಮಾನರನ್ನು ಪಾಪ ಅಲ್ಪಸಂಖ್ಯಾತರು ಅಂತ ಚಿತ್ರಿಸುವಂಥ ಬಿಂಬಿಸುವಂಥ ಕೆಲಸ ಮಾಡ್ತಾಯಿದ್ದಾರೆ ಆದರೆ ನಗರ ಪಾಲಿಕೆ ಚುನಾವಣೆಯ ಫಲಿತಾಂಶ ಬರುತ್ತಲ್ಲ ಅವತ್ತು ಇವರಿಗೆ ಜ್ಞಾನೋದಯ ಆಗುತ್ತೆ ನಮಸ್ಕಾರ ಸಂಚಿಕೆ ಎಷ್ಟಾಗಿದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ